ಅದನ್ನ ಅಪಾಲಜಿ ಕೇಳ್ಕೋಬೇಕು. ಆಫೀಸ್ ಡಿಸಿಪ್ಲಿನ್ ಮೇಲಿದೆ. ಅದಲ್ಲದೆ ಬೇರೆ ಮನುಷ್ಯನಿಗೆ ಇನ್ಸಲ್ಟ್ ಪಡೆದಿವಿ. ಅದಲ್ಲ ಬಾಸ್, ಅದು ನಾನು ಬೇರೆ ಯಾವ ಮಾತು ಕೇಳೋಕ್ಕೂ ನನಗೆ ಇಷ್ಟ ಇಲ್ಲ. ಮೊದಲು ನೀನು ಅಪಾಲಜಿ ಕೇಳ್ಕೊ. ಕ್ಷಮಿಸಿ. ರೈಟ್ ಕ್ಯಾಶಿಯರ್, ಇವಾಗ ನಿಮ್ಮ ಕೆಲಸ ನೋಡಿ. ಶಂಕರ್, ನನ್ನ ಪರ್ಮಿಷನ್ ಇಲ್ಲದೆ ಹಾಗೂ ಕಂಪನಿ ಕೆಲಸಕ್ಕಲ್ಲದೆ 5,000 ರೂಪಾಯಿ ಹೇಗೆ ಕೇಳಿದೆ ನೀನು? ಇದುವರೆಗೂ ಇಂತಹ ಕೆಲಸಗಳನ್ನ ಎಷ್ಟು ಮಾಡಿದಿ? ಹಾಗೇನು ನಡೆದಿಲ್ಲ ಬಾಸ್, ಏನು ಸಮಯ ಬಂತು ಅದಕ್ಕೆ. ಸಾಕು ಸಾಕು, ಇದುವರೆಗೂ ನೀನು ಮಾಡಿರೋದಲ್ಲ ನಾನು ಎಕ್ಸ್ಕ್ಯೂಸ್ ಮಾಡಿದ್ದೀನಿ. ಆದ್ರೆ ಇವತ್ತಿನ ನೀನು ಜನರಲ್ ಮ್ಯಾನೇಜರ್ ಅಲ್ಲ ಬಾಸ್. ಹೌದು, ಇನ್ನು ಮೇಲೆ ಶ್ಯಾಮ್ಗೆ ಅಸಿಸ್ಟೆಂಟ್. ಇನ್ಮೇಲೆ ಈ ರೀತಿಯೆಲ್ಲ ಆಗದೆ ಇರೋ ಹಾಗೆ ನೋಡ್ಕೊಂತೀನಿ. ಅದನ್ನ ಮಾತ್ರ ಮಾಡಬೇಡಿ ಬಾಸ್. ಸಾಧ್ಯವೇ ಇಲ್ಲ. ಶ್ಯಾಮ್ಗಿರೋ ಶ್ರದ್ಧೆ ಮುತುವರ್ಜಿ ನಿನಗಿಲ್ಲ. ಇದುವರೆಗೂ ಮ್ಯಾನೇಜರ್ ಆಗಿದ್ದು ಈ ಸ್ಥಳದಲ್ಲಿ ನಾನು. ಓಹೋ, ಅವಮಾನ ಆಗಿದ್ರೆ ಕೆಲಸಕ್ಕೆ ರೆಸಿಗ್ನೇಷನ್ ಕೊಡು. ಇಲ್ಲಿವರೆಗೂ ಹೇಳಿದ ಕೆಲಸ ಮಾಡ್ಕೊಂಡಿರು. ದಯವಿಟ್ಟು ಈ ಒಂದ್ಸಲ ಅವರನ್ನು ಕ್ಷಮಿಸಬೇಕು. ನೋ, ಇಟ್ಸ್ ಇಂಪಾಸಿಬಲ್. ನಾನು ಸತಿ ಡಿಸಿಷನ್ ಬಂದ ಮೇಲೆ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಏನ್ ಹೇಳ್ತಿ? ಎಸ್ ಸರ್. ಇನ್ನು ಮುಂದಾದ್ರೂ ಸರಿಯಾಗಿ ನಡ್ಕೋ. ಶ್ಯಾಮ್, ಇವತ್ತಿಂದ ಜನರಲ್ ಮ್ಯಾನೇಜರ್ ಸೀಟ್ ನಿಂತು ಎಲ್ಲ ಚಾರಿಸಬೇಕು. ಶಂಕರ್, ನಾರ್ದನ್ ಚಿಕ್ಕಬೀದಿ ಶಾಂತಿ ಗ್ರಾಮ, ಸರಿತಾನೆ? ಸರಿ. ನಿನ್ನ ಧೈರ್ಯ, ಸ್ಥೈರ್ಯ, ನಿನ್ನ ತಂದೆ ತಾಯಿಗಳಲ್ಲಿ ಇಟ್ಟಿರೋ ಗೌರವ, ವಿಶ್ವಾಸ, ಭಕ್ತಿ, ಇದನ್ನೆಲ್ಲ ಕಂಡು ನನಗೆ ಬಹಳ ಸಂತೋಷವಾಯ್ತು. ನಮ್ಮ ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ನನ್ನನ್ನು ಓದಿಸ್ತಾ ಇದ್ದಾರೆ ಸರ್. ಅವ್ರು ಯಾವಾಗ್ಲೂ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಶಾಬಾಷ್ ಶಾಬಾಷ್. ಹೌದಪ್ಪ, ಇವರ ಜೀವನನ ಬಹಳ ಹತ್ತಿರದಿಂದ ಕಂಡಿದ್ದಾರೆ. ವೆರಿ ಬ್ರಿಲಿಯಂಟ್. ಓದ್ನಲ್ಲಿ ಇವರಿಗಿರೋ ಆಸಕ್ತಿ ನೋಡಿದ್ರೆ ನಮ್ಮ ಯೂನಿವರ್ಸಿಟಿಗೆ ರ್ಯಾಂಕ್ ಬರ್ಬೋದು. ಏನಮ್ಮ, ಆಗ್ಲೇನೆ ಹೊಗಳೋದಕ್ಕೆ ಶುರು ಮಾಡ್ಬಿಟ್ಟೆ. ಏನೇನು ಹೊಂದಿದ್ದು ಇದು? ಇದು ನನ್ನ ಪ್ಯಾಂಟ್ ಅಲ್ಲ, ನನ್ನ ಪ್ಯಾಂಟ್ ನ ಒಗೆಯೋಕ್ ನೆನ್ಸುತ್ತೆ. ಅಷ್ಟೆಲ್ಲ ಅರ್ಜೆಂಟ್ ಆಗಿ ಬರ್ಬೇಕಾದ್ರಿಂದ ಸ್ನೇಹಿತನ ಪ್ಯಾಂಟ್ ಹಾಕೊಂಡು ಬಂದೆ. ಓಹೋ, ಅತಿ ಬುದ್ಧಿ ಮಾಷೆ ಇರ್ದು. ಅವ್ರ ಗತಿ ಏನಾಗಿದ್ಯೋ ಏನೋ. ಕರಿಯೋಕ್ ಬಂದಾಳೆ ನಿಮ್ ಹೆಸರು ಹೇಳಿದ್ರೆ ಚೆನ್ನಾಗಿತ್ತು. ಹೋಗ್ಲಿ ಬಿಡಿ, ನಾನು ಅವ್ರನ್ನ ಬಾಳಕ್ ಹೇಳಿದ್ದೀನಿ. ಆಗ್ಲಿ, ಬರ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ಅಪ್ಪ, ಚಂದ್ರಗ್ ಹಾಕೊಳ್ಳಕ್ಕೆ ಸರಿಯಾದ ಬಟ್ಟೆಗಳಿಲ್ಲ ಅಂತ ಕಾಣಿಸ್ತಾರೆ. ಏನಮ್ಮ, ಈಗಲಿಂದಲೇ ಅವ್ನು ಯೋಗಕ್ಷೇಮ ವಿಚಾರಿಸ್ಕೊಳಕ್ ಶುರು ಮಾಡಿಬಿಟ್ಟೆ. ಅದೆಲ್ಲ ನನಗೆ ಯಾಕಮ್ಮ, ನಾನು ಓದ್ಕೋತೀನಿ. ಓದ್ಕೊ ಹೋಗು ಹೋಗಮ್ಮ.